ಅಂತ ಕೆಲಸನ ಮಾಡಿದ್ವಿ. ಆದ್ರೆ ಇವತ್ತು ನಾನ್ ನೋಡ್ತಿರೋ ವಾತಾವರಣ ನೋಡ್ತಿದ್ರೆ 95% ಇವತ್ತು ಮುಸಲ್ಮಾನ್ ಜನಾಂಗದವರು. ಇವತ್ತು ನಾವು ನಿಮಗೆ ಮತ ಕೊಡೋದಕ್ಕೆ ತಯಾರಾಗಿದ್ದೀವಿ ಸರ್. ನಾವೆಲ್ಲ ನಿಮಗೆ ಶಕ್ತಿಯಾಗಿದ್ದೀವಿ, ಹೋರಾಟನ ಮುಂದುವರಿಸಿ ಎನ್ನೋ ಒಂದು ಏನು ಪದಗಳು ಆಡ್ತಿದ್ದಾರೆ. ಇವತ್ತೆಲ್ಲ ಒಂದ್ ಕಡೆ ನೋಡಿದ್ರೆ ಖಂಡಿತವಾಗ್ಲೂ ಸ್ವರೂಪ್ ಅವರು ಮುಂದಿನ ದಿನಗಳಲ್ಲಿ ಗೆದ್ದು ಬರುವಂತದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳಬೇಕಾಗುತ್ತೆ. ಹಾಗೆ ನಿಮ್ಮ ಮಾಧ್ಯಮ ಮಿತ್ರೆ ಕರೆತರು ಎಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಸೈನಿಕರ ತರ. ಹಾಗಾಗಿ ಯಾವುದೇ ಸಂಶಯ ಇಲ್ಲ. ನಾನು ಪ್ರತಿಯೊಬ್ಬರು ಮತ ಬಾಂಧವರನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಸರಿ ನಾವು ಹಾಸನ ತಾಲೂಕಲ್ಲಿ JDS ಪಕ್ಷ ತಂದೆ ತರ್ತೀವಿ ಅನ್ನೋ ಒಂದು ಭಾವನೆ ಇದೆ. ಖಂಡಿತವಾಗ್ಲೂ ನಾವು 100% ನಾವು ಗೆಲ್ತೀವಿ ಸರ್. ಏನೋ ಅವ್ರೊಂದು ತಪ್ಪು ಕಲ್ಪನೆ ಇತ್ತು, ಅಯ್ಯೋ JDS ಅಲ್ಲಿ ಕಾರ್ಯಕರ್ತರೇ ಇಲ್ಲ, ಮುಖಂಡರುಗಳೇ ಇಲ್ಲ ಅಂತ. ಅವತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನೋಡಿದ ಮೇಲೆ BJP ಅವ್ರು ಕಾಣಿಸ್ತಾ ಇಲ್ಲ. ಇವತ್ತು BJP ಮುಖಂಡರುಗಳು ಕಾಣಿಸ್ತಾ ಇಲ್ಲ, ಕಾರ್ಯಕರ್ತರನ್ನು ಕಾಣಿಸ್ತಾ ಇಲ್ಲ. ಇವತ್ತಾಗಲೇ ಬದಲಾವಣೆ ಆಗಿದೆ, ಈಗಾಗಲೇ 20 ದಿನದಾಗಲೇ ನಿರ್ಣಯ ಮಾಡಾಗಿದೆ. ಇನ್ 20 ದಿನ ಚುನಾವಣೆ ಏನಿದೆ, ಆ ಚುನಾವಣೆ ದಿನ ನಾವೆಲ್ಲರೂ ಕೂಡ ಒಂದು ಸೈಡ್ ನಾವು ಈ ಸರಿ JDS ಪಕ್ಷಕ್ಕೆ ಕೊಟ್ಟೆ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದಾರೆ ಹಾಸನ ತಾಲೂಕು ಜನ. ಹಾಗಾಗಿ ಈ ಸರಿ ನನಗೆ ಭರವಸೆ ಇದೆ, 100 ಕ್ರೋರ್ ಭಾಗ ಹಾಸನ ತಾಲೂಕಲ್ಲಿ ಗೆದ್ದೇ ಗೆಲ್ತೀವಿ. ಬುದ್ಧಿ ಬರೋದು ಒಂದು 3 ವರ್ಷದಿಂದ ಬುದ್ಧಿ ಬಂದಿದ್ರೆ ನನ್ನ ಪ್ರಕಾರ ಅನುಕೂಲ ಆಗಿರೋದು. ಬಟ್ ಈಗೇನು ಈಗ ಎಲ್ಲ ಅವ್ರದ್ದು ಗೊತ್ತಾಗ್ಬಿಟ್ಟಿದೆ ಜನಕ್ಕೆ ಏನೇನು ಅಂತ. ಈಗ ಅವ್ರು ಏನೇ ಮುಕ್ತವಾಗಿದ್ರು ನಾನು ಅವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ, ಇವತ್ತು ಜನನೇ ಮಾತಾಡ್ತಿದ್ದಾರೆ ಏನು ಅಂತ. ಹಾಗಾಗಿ ಅವ್ರು ಏನೇ ಸ್ಟ್ರಾಟಜಿ ಮಾಡಿದ್ರು ಕೂಡ ಅವತ್ತು ಮಾಧ್ಯಮ ಮಿತ್ರರನ್ನ ಒಳಸ್ಪುರದಲ್ಲಿ ನಾನು ನಿಂತ್ಕೋತೀನಿ ಅಂತ ಪಾಪ ನಿಮ್ನೆಲ್ಲ ದಾರಿ ತಪ್ಪಿಸಿದ್ರು ಆಯ್ತಲ್ಲ. ಅವೆಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ, ಅವಕ್ಕೆ ಯಾವಕ್ಕೂ ಕಿವಿ ಕೊಡೋದಕ್ಕೆ ನಮ್ಮ ಕಾರ್ಯಕರ್ತರಾಗ್ಲಿ ಈ ಕ್ಷೇತ್ರದ ಜನತೆ ವೋಟರ್ಸ್ ಆಗ್ಲಿ ತಯಾರಿಲ್ಲ. ಈ ಸರಿ ನಿರ್ಣಯ ಮಾಡಿದೀವಿ ನಾವು HP ಸ್ವರೂಪ್ ಅವ್ರನ್ನ ಗೆಲ್ಸ್ಕೊಳ್ಳೇಬೇಕು, JDS ಪಕ್ಷ ತರಲೇಬೇಕು. ನಾವು ಮಾಡೋದ್ ಮಾಡೇ ಮಾಡ್ತೀವಿ. ಸ್ಟೇಟ್ ಆಫ್ ವಾರ್ ಕರ್ನಾಟಕ ಕಿಕ್ಸ್ ಆಫ್. ಕರ್ನಾಟಕಸ್ ರೂಲರ್ಸ್ ಅಂಡ್ ಚಾಲೆಂಜರ್ಸ್, ಕರ್ನಾಟಕಸ್ ಸೂಪರ್ ಸ್ಟಾರ್ಸ್ ಅಂಡ್ ಡ್ರೀಮರ್ಸ್, ಕರ್ನಾಟಕಸ್ ವೆರಿ ಬಾಡಿ ಅಂಡ್ ಸೋಲ್. Come together on Karnataka's premier stage. Every voice, every issue, every debate. This is what Karnataka wants. India Today Karnataka Roundtable, 22nd April, Bengaluru.